ಸಾಮಾನ್ಯವಾಗಿ ಕರ್ನಾಟಕದಾದ್ಯಂತ ಕಂಡುಬರುವ ಹತ್ತಿ ಗಿಡವನ್ನ ವಾಣಿಜ್ಯ ಬೆಳೆಯಾಗಿ ಪರಿಗಣಿಸಿದ್ದಾರಾದರೂ ಸಹ ಅದೊಂದು ಔಷಧೀಯ ಸಸ್ಯವೂ ಹೌದು. ಮಲ್ವೇಸಿಯೇ ಕುಟುಂಬಕ್ಕೆ ಸೇರಿದ ಹತ್ತಿ ಗಿಡದ ವೈಜ್ಞಾನಿಕ ಹೆಸರು ಗಾಸಿಪಿಯಂ ಹರ್ಬೇಸಿಯಂ. ಸಂಸ್ಕೃತದಲ್ಲಿ ಕರ್ಪಸ, ಅನಗ್ನಿಕ, ಚವ್ಯ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಹತ್ತಿ, ಅರಳೆ, ಅಂಬರ ಹಾಗೂ ಆಂಗ್ಲ ಭಾಷೆಯಲ್ಲಿ ಲೆವೆಂಟ್ ಕಾಟನ್, ಕಾಟನ್, ಶಾರ್ಟ್ ಸ್ಟೆಪಲ್ ಅಮೆರಿಕನ್ ಕಾಟನ್ ಇತ್ಯಾದಿ ಹೆಸರುಗಳಿವೆ. ಈ ಸಸ್ಯದ ಮೂಲ ಏಷ್ಯಾ ಹಾಗೂ ಆಫ್ರಿಕಾ ಆಗಿದ್ದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಸೇರಿದಂತೆ ಇರಾನ್, ಅಫ್ಘಾನಿಸ್ತಾನ, ರಷ್ಯಾ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಉಷ್ಣವಲಯದ ನಿವಾಸಿಯಾಗಿರುವ ಹತ್ತಿ ಸುಮಾರು 8-15 ಅಡಿ ಎತ್ತರಕ್ಕೆ ಮರದೋಪಾದಿಯಲ್ಲಿ ಬೆಳೆಯಬಲ್ಲ ಸಸ್ಯವಾಗಿದ್ದು ಸುಮಾರು 18 ಸೆಂಟಿಮೀಟರ್ ಉದ್ದ ಹಾಗೂ 12 ಸೆಂಟಿಮೀಟರ್ ಅಗಲವಾದ ನಕ್ಷತ್ರಾಕಾರದ ಹಸಿರು ಎಲೆಗಳಿದ್ದು ದಾಸವಾಳದ ಹೂವನ್ನು ಹೋಲುವ ಹಳದಿ ಬಣ್ಣದ ಹೂವುಗಳಿರುತ್ತವೆ. ಹೂವಿನ ಮಧ್ಯಭಾಗದಲ್ಲಿ ನೇರಳೆ ಬಣ್ಣದ ಚುಕ್ಕಿಗಳಿರುತ್ತವೆ. ಶಂಕಾಕಾರದ ಹಸಿರು ಕಾಯಿಗಳಿದ್ದು ಈ ಕಾಯಿಗಳು ಒಣಗಿದ ಬಳಿಕ ಒಡೆದು ಅವುಗಳೊಳಗಿಂದ ಬಿಳಿಯ ಹತ್ತಿ ಹೊರಹೊಮ್ಮುತ್ತದೆ. ಈ ಹತ್ತಿಯ ಒಳಗೆ ಚಿಕ್ಕ ಚಿಕ್ಕ ಕಪ್ಪು ಬೀಜಗಳಿರುತ್ತವೆ. ಆಂಟಿವೈರಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿ ಕ್ಯಾನ್ಸರ್, ಆಂಟಿ ಮೈಕ್ರೋಬಾಯಲ್, ಆಂಟಿ ಆಕ್ಸಿಡೆಂಟ್ ಮುಂತಾದ ಗುಣಗಳಿದ್ದು ಗಾಸಿಪಾಲ್, ಫ್ಲೇವನಾಯ್ಡ್ಸ್, ಸಿಟೋಸ್ಟರಾಲ್, ಸ್ಯಾಪೋನಿನ್ಸ್, ಸ್ಟಿರಾಯ್ಡ್ಸ್, ಗ್ಲೈಕೋಸೈಡ್ಸ್, ಟ್ಯಾನಿನ್ಸ್ ಇತ್ಯಾದಿ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಹತ್ತಿಯನ್ನ ಸಾಂಪ್ರದಾಯಿಕ, ಆಯುರ್ವೇದ, ಸಿದ್ಧ, ಯುನಾನಿ, ಹೋಮಿಯೋಪತಿ, ಚೀನಾ ಹಾಗೂ ಆಧುನಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಹತ್ತಿಯನ್ನ ಪ್ರಮುಖವಾಗಿ ಬಟ್ಟೆ ಉದ್ಯಮದಲ್ಲಿ ಬಳಸಲಾಗುತ್ತದೆಯಾದರೂ ಹತ್ತಿ ಗಿಡದ ಕಾಂಡದ ತೊಗಟೆಯಿಂದ ಕಾಗದ ಹಾಗೂ ಹತ್ತಿ ಬೀಜಗಳಿಂದ ಕೆಲ ಬುಡಕಟ್ಟು ಜನಾಂಗಗಳಲ್ಲಿ ಕಾಫಿ ಪುಡಿಯನ್ನ ತಯಾರಿಸಲಾಗುತ್ತದೆ. ಜ್ವರ, ಉರಿಯೂತ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಜಠರದ ತೊಂದರೆ ಮುಂತಾದ ಕಾಯಿಲೆಗಳಿಗೆ ಹತ್ತಿ ಗಿಡದಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಹತ್ತಿ ಗಿಡದ ಸಾಮಾನ್ಯ ಉಪಯೋಗವೆಂದರೆ ಯಾವುದೇ ರೀತಿಯ ಚರ್ಮ ರೋಗಗಳಲ್ಲಿ ಹತ್ತಿ ಬೇರಿನ ತೊಗಟೆ ಹಾಗೂ ಹತ್ತಿ ಹೂವುಗಳನ್ನ ಅರೆದು ಲೇಪಿಸಬಹುದಾಗಿದ್ದು ವಾಯುವಿನ ತೊಂದರೆಯಿಂದ ಮಂಡಿ ನೋವಿದ್ದರೆ ಹತ್ತಿ ಎಲೆಗಳನ್ನ ಅರೆದು ಬಿಸಿ ಮಾಡಿ ಆ ಪೇಸ್ಟ್ ಅನ್ನ ಮಂಡಿಗೆ ಹಚ್ಚಿಕೊಳ್ಳಬಹುದು. ಈ ವಿಧಾನಗಳನ್ನ 1-2 ತಿಂಗಳ ಕಾಲ ನಿಯಮಿತವಾಗಿ ಮುಂದುವರೆಸಬೇಕು. ಸುಟ್ಟ ಗಾಯಗಳಿಗೆ ಹತ್ತಿ ಬೀಜಗಳನ್ನ ತೆಯ್ದು ಅದರ ಗಂಧವನ್ನ ಲೇಪಿಸುವುದರಿಂದ ಗಾಯಗಳು ಬೇಗನೆ ಗುಣಮುಖವಾಗುತ್ತವೆ. ಹತ್ತಿ ಬೀಜಗಳಿಂದ ತೆಗೆದ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ತಲೆನೋವಿನ ತೊಂದರೆಯಿದ್ದಲ್ಲಿ ಹಣೆಗೆ ಹಚ್ಚಿಕೊಳ್ಳಬಹುದು. ಹತ್ತಿಯ ಎಣ್ಣೆ ಅಥವಾ ಇತರೆ ಉತ್ಪನ್ನಗಳನ್ನ ಆಂತರಿಕವಾಗಿ ಸೇವಿಸುವ ಮುನ್ನ, ಅಂದರೆ ಮೌಖಿಕವಾಗಿ ಸೇವಿಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಬಹಳ ಒಳ್ಳೆಯದು. ಹತ್ತಿಯನ್ನ ಪುರುಷರ ವೀರ್ಯೋತ್ಪಾದನೆಯನ್ನ ಕಡಿಮೆ ಮಾಡಲು ಬಳಸಲಾಗುತ್ತದೆ. ಅಲ್ಲದೆ ಇದರ ನಿಯಮಿತವಾದ ಸೇವನೆಯಿಂದ ನಪುಂಸಕರಾಗುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಕಿಡ್ನಿ ಸಮಸ್ಯೆ ಇರುವವರು, ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು.